ನಿನ್ನ ಸನ್ಮಾರ್ಗ ಗೆಲ್ಲುತ್ತೆ ನನ್ನ ವಾಮಮಾರ್ಗ ಸೋಲುತ್ತೆ ಈಗ ಗೆದ್ದಿದ್ದು ನನ್ನ ವಾಮಮಾರ್ಗನೇ ಅರ್ಥ ಆಗ್ತಾ ಇಲ್ವಾ ಶೇಷ ಈಗ ನೀನು ನಾಗಿಣಿ ಅಲ್ಲ ಸಾಮಾನ್ಯ ಹೆಣ್ಣು ನನ್ನ ಮಂತ್ರ ದಂಡದಿಂದ ಸೃಷ್ಟಿಸಿದ ಮಂತ್ರಜನ ಅದು ಸಾಮಾನ್ಯ ಮಂತ್ರಜಲ ಅಲ್ಲ ನಾಗಕ್ಷೀಣ ಮಂತ್ರದಿಂದ ಮಂತ್ರಿಸಿರೋ ಜಲ ಅದು ಯಾವುದೇ ನಾಗಗಳ ಮೇಲೆ ಬಿದ್ರು ಆ ನಾಗಗಳು ತಮ್ಮ ಶಕ್ತಿಯನ್ನ ಕಳ್ಕೊತವೆ शेष ओडता ओडो नीन ओडद्रू नम्मिंद तप्पिसिकोळ्ळोक साध्यने इल्ल विष्णु रुद्र शेष अपाय खचित गोतल परमेश्वर भक्त वत्सल नमग आदर पाले ना आगे अदे धर्म एलिगली नानु मने नोड़ला शेष जगह हुड़ला परमेश्वर नण्ड ना कटि दारी तोर्स ओम नम शिवाय ओम नम शिवाय ओम नम शिवाय सर 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 ನನ್ನ ಗಾಡಿ ಸ್ವಲ್ಪ ಹಳ್ಳಿಗೆ ಬಿತ್ತೋಗಿದೆ ಒಂಚೂರು ಎತ್ತದಕ್ಕೆ ಸಹಾಯ ಮಾಡಬೇಕಿತ್ತು ನೋಡಕ್ಕೆ ಪಕ್ಕದೂರರ ತರ ಕಾಣ್ತಿರಾ ಸರ್ ನೀವು ಯಾಕೆ ಈ ಕಡೆ ಬಂದ್ರಿ ಅದು ಬೆಟ್ಟದ ಕಡೆ ಹೊರಟಿದ್ವಿ ಇದು ಶಾರ್ಟ್ ಕಟ್ ಅಂತ ಹೇಳಿದ್ರು ಈಗ ನೋಡಿದ್ರೆ ಹೀಗ ಆಗೋಗಿದೆ ಒಂದು ಸ್ವಲ್ಪ ಸಹಾಯ ಮಾಡಿ ಸರ್ ಪ್ಲೀಸ್ ಬನ್ನಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಥ್ಯಾಂಕ್ ಯು ಸೋ ಮಚ್ ಹೋಗಿ ಬಿಡಿ ಬಿಡಿ ಪ್ರಣಯ ಸಾಧೂನ ವಿನಾಶಯ ಚತುರ್ಥಾ ಧರ್ಮ ಸಂಸಾರಾಯ ಸಂಭವಾಮಿ ಪರಮೇಶ್ವರ ನಾನು ಎಲ್ಲಿ ಹೋಗಲಿ ಏನು ಮಾಡಲಿ ಒಂದು ಹೋಗತಾಗ್ತಾ ಇಲ್ಲ ಇಂತ ನಿಸಹಾಯಕ ಪರಿಸ್ಥಿತಿಯಲ್ಲಿ ನನ್ನ ಸಹಾಯಕ್ಕೆ ಬರೋದು ಆ ಪರಮಾತ್ಮ ಒಬ್ಬನೇ ಶಂಭೋ ಶಂಕರ ಮಹಾದೇವ ನಾನು ಕಷ್ಟದಲ್ಲಿದ್ದಾಗ ಶೇಷ ನನಗೆ ಸಹಾಯ ಮಾಡಿದಳೆ ಸಾಕಷ್ಟು ಸಲ ತನ್ನ ಪ್ರಾಣಾನು ಲೆಕ್ಕಿಸದೆ ನನ್ನ ಪ್ರಾಣನ ಉಳಿಸಿದಳೆ ಅವಳು ಕಷ್ಟದಲ್ಲಿರುವಾಗ ಅವಳಿಗೆ ಸಹಾಯ ಮಾಡೋದು ನನ್ನ ಧರ್ಮ ಧರ್ಮನ ಅನುಸರಿಸೋರಿಗೆ
ಧರ್ಮನೇ ಕಾಯುತ್ತೆ ಅಂತ ಹೇಳ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸುಬ್ರಹ್ಮಣ್ಯಾಯ ನಮಃ, ಸುಬ್ರಹ್ಮಣ್ಯಾಯ ನಮಃ. ಸುಬ್ರಹ್ಮಣ್ಯಾಯ ನಮಃ. ಪರಮಾತ್ಮ, ನನ್ನ ಕೂಗು ನನಗೆ ಇಷ್ಟು ಬೇಗ ಕೇಳಿಸುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನ ಸಹಾಯಕ್ಕೆ ನೀನು ಇಷ್ಟು ಬೇಗ ಬರ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಶೇಷ ಎಲ್ಲಿದ್ದಾಳೆ? ಶೇಷ ಹೇಗಿದ್ದಾಳೆ? ಅವಳಿರೋ ಸ್ಥಳ ಯಾವುದು ಅಂತ ನನಗೆ ತೋರಿಸು ಸ್ವಾಮಿ. ಅವಳಿಗೆ ತುಂಬ ಕಷ್ಟದಲ್ಲಿದ್ದಾಳೆ. ನಿನ್ನ ಈ ಸ್ಥಿತಿಯನ್ನು ನೋಡಿ ನನ್ನ ಮನಸ್ಸಿಗೆ ಹೇಳೋಕ್ಕಾಗದಿರೋ ಸಂತೋಷ. ಮತ್ತೊಬ್ಬರ ಸಂಕಟದಲ್ಲಿ ಸಂತೋಷನ ಕಾಣೋದು ಮನುಷ್ಯತ್ವ ಅಲ್ಲ, ರಾಕ್ಷಸತ್ವ. ಮನುಷ್ಯತ್ವದ ಬಗ್ಗೆ ಮಾತಾಡೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನಿನಗಿಲ್ಲ. ನೀನು ಯಕಶ್ಚಿತ್ ವಿಷದ ಹುಳು ಶೇಷ. ನಿನಗೆ ಅರ್ಗಿಸ್ಕೊಳಕ್ಕಾಗದೇ ಇರೋ ಒಂದು ಕಹಿ ಸತ್ಯನ ಹೇಳ್ತೀನಿ. ಇವತ್ತಿಗೆ ಈ ಭೂಮಿ ಋಣ ಹಾಗೆ ನಾಗಲೋಕದ ಋಣ ನಿನಗೆ ಮುಗೀತು. ಅಮೃತ ಅಲ್ಲ, ಸಾಕ್ಷಾತ್ ಹರಿಹರ ಬ್ರಹ್ಮಾದಿಗಳೇ ನಿನ್ ಸಹಾಯಕ್ಕೆ ನಿಂತರು. ಇವತ್ತು ನೀನು ಜೀವಂತವಾಗಿ ಉಳಿಯೋದಿಲ್ಲ. ಅನ್ಯಾಯಕ್ಕೆ, ಅಹಂಕಾರಕ್ಕೆ, ಅಟ್ಟಹಾಸಕ್ಕೆ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಭೈರವ. ಹರಿಹರ ಬ್ರಹ್ಮಾದಿಗಳು ದೂರದ ಮಾತು, ನನ್ನ ಅಮೃತ ಅಳಿದ್ದಾನೆ. ನಿನ್ನ ಅಂತ್ಯ ಅನ್ನೋದು ಆ ಸೂರ್ಯನಷ್ಟೇ ಸತ್ಯ. ಸಾಯೋ ಸಮಯ ಹತ್ರ ಇದ್ರು ನಿನ್ನ ಸೊಕ್ಕು ಕರಗಿಲ್ಲ ಅಲ್ಲ. Ha ha ha.
ಹೋಗ್ತೀಯಾ? ಹ್ಮ್ ಹೋಗು ಹೋಗು. ನೀನು ಅತಳ ವಿತಳ ಸುತಳ ಪಾತಾಳ ತಳ ತಳದಲ್ಲಿ ಅಡಗಿದ್ರು ನಿನ್ನನ್ನು ಇವತ್ತು ಆಹುತಿ ತಗೊಳ್ಳದೆ ಬಿಡೋದಿಲ್ಲ. ಮೋಸನೂ ಮಾಡಿಲ್ಲ. ಏಯ್, ನಮ್ಮ ಮನೆಯಲ್ಲೇ ಇದ್ದು ನಮ್ಮ ವಿರುದ್ಧನೇ ಪಿತೂರಿ ಮಾಡಿ ನಮಗೆ ಸಮಾಧಿ ಕಟ್ಟೋದಕ್ಕೆ ನೋಡಿದಿರಿ ಅಲ್ವಾ ನೀವು? ಈ ನಾಗನ ಪ್ರಾಣ ಈಗಲೂ ಆಗ್ಲೋ ಹೋಗೋ ಆಗಿದೆ. ನೀವು ಪದೇ ಪದೇ ಮಾತಾಡಿ ಯಾಕೆ ಹಿಂಸೆ ಕೊಡ್ತೀರಾ? ನೆಮ್ಮದಿಯಾಗಿ ಪ್ರಾಣ ಬಿಡ್ಲಿ ಬಿಡು. ಪ್ರಾಣ ಯಾವಾಗ ಹೋಗುತ್ತೋ ಏನೋ ಗೊತ್ತಿಲ್ಲ. ಮುಚ್ಚುವಾಗ ಹೋದ್ರು ನೆಮ್ಮದಿಯಿಂದ ಕಣ್ಣು ಮುಚ್ಚು. ನೋಡಿ, ನಾಗ ಹತ್ಯಾ ದೋಷನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೊಂದು ಶಿವಕ್ಷೇತ್ರಕ್ಕೆ ಹೋಗಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಿಸ್ಬೇಕು. ಅದನ್ನೆಲ್ಲ ಮಾಡಿ ಮುಗಿಸಿ ದೋಷ ಪರಿಹಾರ ಆದ್ಮೇಲೆ ನಾನೇ ಬಂದು ನಿಮ್ಮನ್ನ ಸಂಪರ್ಕ. ಜಯ ಮಹಾಕಾಲ. ಸಾಯಿ. ಆ ಶೇಷ ಇನ್ನು ಬದುಕಿದಾಳೆ. ಅವಳನ್ನ ಸಂಪೂರ್ಣವಾಗಿ ಮುಗಿಸಿ ಇಲ್ಲಿಂದ ಹೊರಡೋಣ. ಅವಳ ಸ್ಥಿತಿಯನ್ನು ನೋಡಿದ್ರೆ ಯಾವುದೇ ಕಾರಣಕ್ಕೂ ಅವಳು ಬದುಕೋದು ಸಾಧ್ಯ ಇಲ್ಲ. ಹೀಗಿರುವಾಗ ಅನಾವಶ್ಯಕವಾಗಿ ನಾವ್ಯಾಕೆ ತೊಂದರೆ ತಗೋಬೇಕು? ಬಾ. ಪರಮೇಶ್ವರ, ಶೇಷನ್ಗೆ ಯಾವುದೇ ಅಪಾಯ ಆಗದೆ ಇರಲಪ್ಪ. ಇದು ಭೈರವನ ಮೂಲ ಸ್ಥಳದ ದಾರಿಯಲ್ವಾ? ಶೇಷ ಇಲ್ಲಿದ್ದಾಳ? ಶೇಷ ಯಾಕೆ ಇಲ್ಲಿಗೆ ಬರೋದಕ್ಕೆ ಅಲ್ಲೋ?
ಆ ಭೈರವ ತನ್ನ ಮಾಯ ಶಕ್ತಿಯಿಂದ ಶೇಷನಲ್ಲಿ ಕರೆಸ್ಕೊಂಡಿದಾನಾ ನನ್ನ ಮೇಲಿರೋ ಕೋಪ ದ್ವೇಷನ ಶೇಷನ ಮೇಲೆ ತಿರ್ಸ್ಕೊಳ್ಳೋ ಸಂಚನ ಏನಾದರೂ ಮಾಡಿದಾನಾ